ಇರ್ತಿದ್ವಿ, ಏನ್ ಸಮಸ್ಯೆ ಇರ್ತಿರ್ಲಿಲ್ಲ. ಆದ್ರೆ ಆರ್ ಬಿ ತಿಮ್ಮಾಪುರಿ ಅವರು ಐಸಿಸಿ ಅಧ್ಯಕ್ಷರಾಗಿರುವಂತಹ ಚೇರ್ಮನ್ ಗಳಾಗಿರುವಂತಹ ಆರ್ ಬಿ ತಿಮ್ಮಾಪುರಿ ಅವ್ರಿಗೂ ಕೂಡ ನಾವು ಮಾತಾಡ್ತೀವಿ, ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ಕೂಡ ನಾವು ಮಾತಾಡ್ತೀವಿ. ಮಾತಾಡಿ ಯಾವೊಂದು ರೀತಿಯಿಂದ ಎಷ್ಟು ಜಲ್ದಿ ನೀರು ಹರಿಸಿ ಸ್ವಲ್ಪ ಈ ಒಂದು ಭಾಗದ ರೈತರಿಗೆ ಅನುಕೂಲ ಆಗ್ತದೆ ಅಂತ ಅವರ ಒಂದು ಸಂಕಷ್ಟದಲ್ಲಿ ನಾವು ಕೂಡ ಇರಬೇಕು ಅಂತ ಒಂದು ಕಾರಣಕ್ಕಾಗಿ ಇವತ್ತಿನ ದಿವಸ ನಾವು ಇಲ್ಲಿ ಬಂದಿದ್ದೀನಿ. ನಾವು ತಮ್ಮೆಲ್ಲರ ಪರವಾಗಿ ಹಿಂದೆ ಹೆಂಗೆ ನಾವು ಹೋಗಿ ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾವು ಮನವಿಯನ್ನು ಮಾಡಿದ್ವಿ, ಅದೇ ರೀತಿಯಿಂದ ನಾವು ಅಲ್ಲೇ ಹೋಗಿ ಅವ್ರಿಗೆ ಇಲ್ಲಿ ಇರ್ತಕ್ಕಂತ ವಿಷಯಗಳ ಬಗ್ಗೆ ತಿಳಿಸಿ, ಮತ್ತೆ ಇವತ್ತು ಇಲ್ಲಿ ಇರ್ತಕ್ಕಂತ ಯಾರು ಆಫೀಸರ್ಸ್ ಇದ್ದಾರೆ ಇವಾಗ ಸರಿಯಾಗಿ ರೀತಿಯಿಂದ ಎಲ್ಲ ಮಾಹಿತಿಯನ್ನು ಮಾನ್ಯ ಮುಖ್ಯಮಂತ್ರಿಯವರ ಮುಂದೆ ಬಿಚ್ಚಿಟ್ಟು ಯಾವೊಂದು ರೀತಿಯಿಂದ ನಾವು ಮಾಡಬಹುದಂತ ನೋಡಿ ನಾನು ಮಾಡ್ತೀನಂತ ಹೇಳಿ ಎರಡು ಮಾತನ್ನು ಮುಗಿಸುತ್ತೇನೆ ತಮ್ಮೆಲ್ಲರ. ಯಾಕಂದ್ರೆ ತಾವು ಈಗಾಗಲೇ ತಾವು ಹೇಳಿದ್ರಿ 5 ಗಂಟೆ ತನಕ ತಾವು ಒಂದು ಪರಿಹಾರ ಹುಡುಕ್ಬೇಕಂತ, ಬಹುಶಃ ಅಷ್ಟು ಸುಲಭ ಇಲ್ಲ. ಆದ್ರೆ ಎಲ್ಲ ರೀತಿಯಿಂದ ಮಾಹಿತಿ ಒಂದು ಪಡೆದುಕೊಂಡು ಹಿಂದೆ ಹೆಂಗ್ ನಾವು ಮಾಡಿದ್ವಿ, 1.5 ತಿಂಗಳು 2 ತಿಂಗಳು ಹಿಂದೆ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ನಾವು ನೇರವಾಗಿ ನಾವು ಮಾತಾಡಿ ಆ ಒಂದು ರೀತಿಯಿಂದ ನಾವು ಮಾಡಿದ್ವಿ. ಅದೇ ಒಂದು ರೀತಿಯಿಂದ ಇವಾಗ ನಮ್ಮ ಕೆಲಸ ಆಗ್ಬೇಕು, ಕೆಲಸ ಆಗ್ಬೇಕು. ಕೆಲಸ ಏನದ? ನೀರು ಬಿಡಿಸ್ಬೇಕು. ಮೊನ್ನೆನೂ ಕೂಡ ಹಂಗೆ ಬಿಡಿಸಿದೀವಿ, ಗೊತ್ತಿದೆ ಆಗಿದೆಯಲ್ಲ. ಏನು ನಾವೇನು ಸುಮ್ಮನೆ ಸುಳ್ಳು ಆಶ್ವಾಸನೆ ಕೊಟ್ಟು ಹೋಗ್ತಾ ಇಲ್ಲ. ಇಲ್ಲೂ ಕೂಡ ನಾನು ನೀರು ಬಿಡಿಸ್ತೀನಿ ನಾಳೆ ನಾಡ್ದಂತ ನಾನು ಹೇಳಕ್ಕಾಗಲ್ಲ. ಅವ್ರು ಹೋಗಿ ನಾವು ಇಲ್ಲಿರ್ತಕ್ಕಂಥ ನಾನು ಖುದ್ದಾಗಿ ಅಲ್ಲಿ ಹೋಗಿ ಎಲ್ಲ ರೈತರಿಗೆ ಭೇಟಿಯಾಗಿ ಬಂದಿದ್ದೀನಿ ಅಂತ ಹೇಳ್ಬೋದು. ಇಲ್ಲಿರ್ತಕ್ಕಂಥ ಫೋಟೋ ತೋರಿಸ್ಬೋದು. ಅವರು ಇಲ್ಲಿ ಕೂತಿದ್ದಾರೆ, ಸುಮಾರು 5 ದಿವಸ ಆಗಿದೆ, ನಾಳೆ ಟೈಮ್ ಕೊಡ್ತಾರ. ಯಾವಾಗ ಅವ್ರು ಹೋಗಿ ಅವ್ರಿಗೆ ಭೇಟಿಯಾಗಿ ಅವ್ರಿಗೆ ಇಂತಹ ಒಂದು ಪರಿಸ್ಥಿತಿ ಹೇಳಿ ಮತ್ತೆ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಒಂದು ತಗೊಂಡು ನೀರು ಬಿಡಿಸ್ಬೇಕಂತ ನಾವು ವಿನಂತಿ ಮಾಡ್ತೀನಿ. ಯಾಕಂದ್ರೆ ನಾನು ಇಲ್ಲಿ ಬಂದು ನಾನು ನೀರು ಬಿಡ್ತಾ ಇದ್ದೀನಿ ನೀವು ಎದೇಳ್ರಿ ಅಂತ ನಾನು ಹೇಳಕ್ ಆಗಲ್ಲ, ನಾನು ಆ ಪೊಸಿಷನಲ್ಲೇ ಇಲ್ಲ. ಆದ್ರೆ ನಾನು ಸರ್ಕಾರದ ಪರವಾಗಿ ಇಲ್ಲಿ ಬಂದಿದ್ದೀನಿ, ನಾವಾಗ್ಲಿ ಉಸ್ತುವಾರಿ ಸಚಿವರು ನಾವೆಲ್ಲರೂ ಕೂಡಿ ಅವ್ರಿಗೆ ನಾವು ಭೇಟಿ ಆಗ್ತೀವಿ ಅಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂಥ ಮುಖಂಡರು ತಾವೆಲ್ಲರೂ ಕೂಡ ನಮ್ಮ ಜೊತೆ ಬಂದ್ರೂ ಇನ್ನೂ ಒಳ್ಳೇದಾಗ್ತದೆ.